ಡಾಕ್ಟರ್ ಸತೀಶ್ ಅವರೇ ನಾನು ಬಿ ಕೆ ಹರಿಪ್ರಸಾದ್ ಅವ್ರು ಮಾತಾಡ್ತಾ ಇದ್ದಿದ್ದನ್ನು ನೋಡಿದೆ ಫೇಕ್ ಅಂಧಭಕ್ತರು ಅಂತ ಹೇಳಿ ಅವರೇನೋ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ರು ಫೇಕ್ ಅಂಧಭಕ್ತರು ಅಂತಂದರೆ ನನಗೆ ಏನು ಅಂತ ಅರ್ಥ ಆಗಲಿಲ್ಲ ಈ ಭಕ್ತರು ಓಕೆ ಅಂಧಭಕ್ತರು ಓಕೆ ಫೇಕ್ ಅಂಧಭಕ್ತರು ಅಂದ್ರೇನು ಫೇಕ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳು ಬಂದಾಗ ಅದರ ಸತ್ಯಾಸತ್ಯತೆಯನ್ನು ಗಮನಿಸಬೇಕಾಗ್ತದೆ ಇವರೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾವ ಪಕ್ಷ ಅಂತ ನಾನು ಹೇಳಲ್ಲ ಅದು ಗೊತ್ತಾಗಿದೆ ಈಗಾಗಲೇ ಅಂದರು ಯಾರು ಅಂತ ಯಾವುದೇ ಒಂದು ವಿಚಾರ ಬಂದಾಗ ಕುಲಂಕುಷವಾಗಿ ಅದರ ಪರಿಶೀಲನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ವಿಚಾರ ನಾನು ಮಾತಾಡಬೇಕಾಗ್ತದೆ ಯಾಕೆ ಅಂತ ಪಂಜಾಬ್ ದಿವಾಳಿ ಆಗ್ಬಿಟ್ಟಿದೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದಾಗ ದಿವಾಳಿ ಆಯಿತು ಇಫ್ ಇದಕ್ಕೆ ಹೇಳಿದ್ದು ಅಂದರು ಅಂತ ಯಾಕೆ ಹೇಳ್ತೀವಿ ಅಲ್ಲಿ ನೋಡಿದ್ರೆ ದಳ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿರೋ ಏನು ಆಡಳಿತ ಮಾಡಿದರು ಮೂರು ಲಕ್ಷ ಕೋಟಿ ಸಾಲ ಮಾಡಿದರು ಇವರು ಭಗವಂತ್ ಸಿಂಗ್ ಮಾನ್ ಬಂದು ಹದಿನೈದು ಸಾವಿರ ಕೋಟಿ ಸಾಲ ಮಾಡಿದರು ಅಂದರೆ ಆ ಬಡ್ಡಿಯನ್ನು ಕಟ್ಟಲಿಕ್ಕೆ ಇದು ಅಕ್ಯುರೇಟ್ ಇನ್ಫಾರ್ಮೇಶನ್ ಇದು ಒಂದು ವರ್ಷದ ಬಜೆಟ್ ಅಲ್ಲಿ ಸಾಲ ಮಾಡ ಅಲ್ಲ ಅಲ್ಲ ಹೇಳಿದ್ದು ಈ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ದೆ ಏನ್ ಮಾಡ್ತಾರೆ ಅಂದ್ರೆ ಅವ್ರದೊಂದು ಮೀಡಿಯಾ ಎಲ್ಲಾ ಒಂದು ಚಾನೆಲ್ಸ್ ಗಳಿದೆ ಅಲ್ಲೆಲ್ಲ ಏನ್ ಮಾಡ್ಬಿಡ್ತಾರೆ ಇದೆ ನೀವು ಅವ್ರ ಕಾಮನ್ ಆಗಿ ಎಲ್ಲಾರ ಬಾಯಲ್ಲಿ ಬರೋದೇನೋ ದಿವಾಳಿ ಮಾಡ್ಬಿಟ್ರು ದಿವಾಳಿ ಮಾಡ್ಬಿಟ್ರು ದಿವಾಳಿ ಮಾಡ್ಬಿಟ್ಟು ದಿವಾಳಿ ಆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಪರಿಶೀಲಿಸಿದ ಅಂಶಗಳನ್ನು ಹೇಳ್ಬೇಕಾದ್ರೆ ಅಲ್ಲಿ ಪರಿಶೀಲನೆ ಮಾಡೋದಿಲ್ಲ ಇದನ್ನ ಫೇಕ್ ಆ ವಿಚಾರ ನಾನು ಈ ವಿಚಾರನೂ ಎತ್ತಿನಿ ನನಗದ್ ಪಾಯಿಂಟ್ ಬಂದಿದ್ದಕ್ಕೆ ಸೊ ಹಾಗಿದ್ದಾಗ ಕಾಂಗ್ರೆಸ್ ರಾಜ್ಯದಲ್ಲಿ ಬಿಜೆಪಿ ಗವರ್ಮೆಂಟ್ ಮೇಲೆ ಆರೋಪವನ್ನ ಮಾಡಿತ್ತಲ್ಲ ಫೋರ್ಟಿ ಪರ್ಸೆಂಟ್ ಇದೆಲ್ಲ ಯಾವ ಭಕ್ತಿ ಅಲ್ಲ ಅವ್ರು ಮಾಡಿರೋದಕ್ಕೆ ನಾನು ಈಗ ನೀವೇನ್ ಹೇಳಿದ್ರಿ ಆತರ ಹಬ್ಬಿಸೋದು ಫೇಕ್ ಅಂದ ಭಕ್ತು ಅಂತ ಹೇಳಿದ್ವಿ ತನಿಖೆ ಕರ್ನಾಟಕದಲ್ಲಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾನು ನೋಡಿ ಇವಾಗ ಕಾಂಗ್ರೆಸ್ನವರು ಸರ್ಕಾರ ಬಂದಿದೆ ಈಗ ಇವತ್ತಿನ ಪೇಪರ್ ಅಲ್ಲೂ ವರದಿಯಾಗಿದೆಪಣ್ಣ ಆಯೋಗವನ್ನ ರಚನೆ ಮಾಡಿದೀವಿ ತನಿಖೆಯನ್ನ ಕೊಡ್ಬೇಕು ಇವಾಗ ಹೈಕೋರ್ಟ್ ಅಲ್ಲೂ ಹೇಳಿದೆ ಅಂದ್ರೆ ಹೇಳ್ತಾ ಇರೋದು ಟ್ವೆಂಟಿ ಪರ್ಸೆಂಟ್ ಮತ್ತೆ ಪೇ ಸಿನ್ ಹೇಳಿದ್ರು ಇಬ್ರು ಎಲೆಕ್ಷನ್ಗಿನ ಮುಂಚೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಮಾಡಿದಂತ ಅಲಿಗೇಷನ್ ಅದು ಅಲಿಗೇಷನ್ ಡಾಕ್ಯುಮೆಂಟ್ ಕೊಟ್ಟರೋ ಬಿಟ್ಟರೋ ಅದೇ ಅದು ಒಂದು ಕಡೆ ಅದಾಗಿ ಗೌರ್ಮೆಂಟ್ ಬಂದು ಎರಡೇ ಒಂದೇ ತಿಂಗಳಿಗೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಚಲರಾಯ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸ್ವಾಮಿ ಏನು ಹೇಳಿದ್ರು ಈ ಥರದೆಲ್ಲ ಗ್ಯಾರಂಟಿಗಳು ಕೊಟ್ಕೊಂಡು ಫ್ರೀ ಫ್ರೀ ಎಲ್ಲ ಕೊಟ್ಕೊಂಡು ಜನಕ್ಕೆ ಟೋಪಿ ಹಾಕಿ ಬಂದಿದ್ದಪ್ಪ ನಾವು ಸುಳ್ಳು ಹೇಳಬೇಕಾಯ್ತದೆ ಅಂತ ಅವರೇ ಸ್ಟೇಟ್ಮೆಂಟು

ಚುನಾವಣೆ ಮಾಡ್ಕೊಳ್ಳಿ ಇನ್ನೊಬ್ಬರ ತೇಜವಡೆ ಮಾಡ್ಕೊಳ್ಳಿಕ್ಕೆ ಸೋಷಿಯಲ್ ಮೀಡಿಯಾನ ಎಲ್ಲಾ ಪಾರ್ಟಿಗಳು ಯೂಸ್ ಮಾಡ್ಕೊಂಡಿದಾವೆ ಮಾಡ್ಕೊಂಡಿದಾವೆಲ್ಲ ಸಂಸದರು ಇಲ್ಲಿದ್ದಾರೆ ಗುರುಪ್ ಗುರುಪ್ ಗುರ್ಪ್ರೀತ್ ಸಿಂಗ್ ಸ ಪನ್ನು ಅಂತೇಳಿ ಖಾಲಿಸ್ತಾನಿ ಟೆರರಿಸ್ಟ್ ಅಂತ ಹೇಳಿ ಇದೇ ದಿನ ಅವತ್ತು ಹದಿಮೂರನೇ ಡಿಸೆಂಬರ್ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಹೆಚ್ಚಿನ ಭದ್ರತೆ ಕೊಡಬೇಕಾಗಿತ್ತು ಇನ್ನು ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಹೌದು ಅಲ್ವಾ ಅದಾದಮೇಲೆ ಅದೇ ಸಂಸದ ಇದರಲ್ಲಿ ಇದನ್ನ ಹಿಡ್ದಂಥವ್ರ ಹೆಸರು ಗುರುಪ್ರೀತ್ ಸಿಂಗ್ ಔಜ್ಲಾ ಅಂತ ಆತನು ಪಾಪ ಪಂಜಾಬಿಂದನೇ ಬರ್ತಾನೆ ಅರ್ಥ ಆಯ್ತಾ ನಾನು ಕೇಳ್ತಿರೋದು ಅಷ್ಟು ಭದ್ರತೆ ಇದ್ದಂಥ ವ್ಯವಸ್ಥೆ ಇದ್ದಂಥ ಜಾಗದಲ್ಲಿ ಇದು ನಡೀತಲ್ಲ ಹೆಂಗ್ ಅಲ್ಲೇ ನಡಿತು ಅಲ್ಲ ಅದೇ ತನಿಖೆ ಆಗ್ತಾ ಇದೆ ಹೆಂಗ್ ನಡೀತು ಅಂತ ಹೇಳಿ ನಾನ್ ನಾನು ಕೇಳೋದು ಇಷ್ಟೇ ನಿಮ್ಗೆ ಸುರೇಶ್ ಹೆಗಡೆ ಸರ್ ಈ ದೇಶದ ಭದ್ರತೆ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಜಕೀಯವನ್ನ ಬದಿಗೆ ಬಿಟ್ಟು ಒಂದಾಗಿ ಅನ್ನೋದು ನನ್ನ ಕಳಕಳಿ ಎಲ್ಲಾ ಪಕ್ಷಗಳಲ್ಲಿ ನನ್ನ ನಿಮ್ಮ ರಾಜಕೀಯ ಏನ್ ಬೇಕಾದ್ರೂ ಇಲ್ಲಿ ಯಾವ ಹಂತ ಮೋದಿ ಅವ್ರನ್ನ ಬೈಕೊಳ್ಳಿ ಏನಾದ್ರೂ ಬೈಕೊಳ್ಳಿ ನಾನು ಭದ್ರತೆಯ ವಿಚಾರದಲ್ಲಿ ಯಾವನೇ ಇರ್ಲಿ ಅವ್ನು ಕಚಡಾ ಇಂತ ಕೆಲಸ ಮಾಡೋಂತವ್ ಆ ವಿಚಾರದಲ್ಲಿ ನೀವೆಲ್ಲ ಒಂದಾಗಿ ಅಂತ ಹೇಳೋದು ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಇಂಥವ್ರನ್ನ ಮೊದ್ಲು ಮಟ್ಟ ಹಾಕೋಣ ಅನ್ನುವಂತ ಮನಸ್ಥಿತಿಗೆ ರಾಜಕೀಯ ಪಕ್ಷಗಳು ಬನ್ನಿ ಅನ್ನೋದು ನನ್ನ ಕಳಕಳಿ ಎಲ್ಲಾ ಕಡೆ ನೋಡ್ತಾ ಇದೀರಿ ಎಸ್ ಎಸ್ ಭದ್ರತೆ ವಿಷಯದಲ್ಲಿ ಬಂದಾಗ ಈ ಕಾಂಗ್ರೆಸ್ ಅವರು ಎಲ್ಲರೂ ಲಾಸ್ಟ್ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ ಮಾನ್ಯ ಸಂಸದ್ರೆ ನಾನು ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ದೀನಿ ಎಲ್ಲಾ ಪಕ್ಷಗಳಿಗೂ ಹೇಳ್ತಾ ಇದ್ದೀನಿ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಅಂತೇಳಿ ನೀವು ಹೇಳಿದ್ರೆ ಮತ್ತೆ ರಾಜಕೀಯಕ್ಕೆ ಹೋಗ್ತಾ ಇದ್ರಿ ಮಾನ್ಯ ಸಂಸದ್ರೆ ವಿಶ್ವಾಸಕ್ಕೆ ತಗೊಳ್ಳಿ ಅವರನ್ನ ಸರ್ ಈಗ ಅವರು ಒಂದೇ ಒಂದು ನಿಮಿಷ ಸರ್ ಅವರು ಇಷ್ಟೊತ್ತು ಮಾತಾಡ್ತಾ ಇದ್ರು ಎಸ್ ನಿನ್ನೆಯಿಂದ ಅವ್ರೇನು ಹೇಳ್ತಾ ಇದಾರೆ ಅಂದರೆ ಎನ್ಕ್ವೈರಿ ಮಾಡಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಎನ್ಕ್ವೈರಿ ಮಾಡ್ತಾ ಇರೋದ್ರಿಂದನೇ ಆರು ಜನ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವ್ರ ಹತ್ರ ಕಳಿಸಿದ್ದು ಪಾಸ್ ತೆಗಿಸ್ಕೊಂಡಿದ್ದು ಯಾರು ಅವ್ರನ್ನ ಕಳಿಸಿ ಪಾಸ್ ತೆಗಿಸ್ಕೊಳ್ಳೋದ್ರ ಹಿಂದೆ ಯಾರ್ಯಾರ್ದು ಪಾತ್ರ ಇದೆ ಈಗ ಅರೆಸ್ಟ್ ಮಾಡಿರ್ತಕ್ಕಂಥವರಲ್ಲಿ ನಾಲ್ಕು ಸ್ಟೇಟ್ಗಳಿಂದ ಬಂದಿರತಕ್ಕಂಥವರು ಹಿಂದೆ ಯಾರ್ಯಾರು ಇದಾರೆ ಇದೆಲ್ಲ ಕೂಲಂಕುಷವಾಗಿ ಏನು ಏನ್ ಕೊರಿ ನಡೀತಾ ಇದೆ ಅದುವರೆಗೂ ಸ್ವಲ್ಪ ಧೀರಜರು ತಾಳ್ಮೆಯಿಂದ ಕಾಯ್ಬೇಕು ಎಸ್ ಗಂಗಾಧರ್ ಮೂರ್ತಿವ್ರಿ ಲಾಸ್ಟ್ ಇಲ್ಲ ಒಂದು ಮತ್ತೆ ಕೊನೆಗೆ ಅಲ್ಲಿಗೆ ಬರಬೇಕು ನಾವು ಇಂಥ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕು ಮತ್ತೆ ಜೊತೆಗೆ ಸರ್ಕಾರನು ಕೂಡ ಅಪೋಸಿಷನ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರೆ ಎನ್ಕ್ವೈರಿ ಆಗಿ ಕರೆಕ್ಟಾಗಿ ಆಚೆ ಬರುತ್ತೆ ಒಂದು ದೊಡ್ಡತನ ಬಳಸ್ಕೊಬೋದೇನಪ್ಪ ಆ ಹುಡುಗನ ಮನೋ ಮೈಸೂರಿನ ಮನೋರಂಜನ್ ಅವ್ರ ತಂದೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಐದೇ ನಿಮಿಷಕ್ಕೆ ಅವ್ರು ಏನು ಹೇಳೋದು ನನ್ನ ಮಗ ಅಂತವನೋ ಇಂಥವೋ ಅನ್ನೋ ಪ್ರಶ್ನೆ ಇಲ್ಲ ಯಾರು ಮಾಡಿದ್ರು ಇದು ತಪ್ಪೆ ನನ್ನ ಮಗನ ಗಲಿಗೇರಿಸಿ ಬೇಕಾರೆ ತಪ್ಪಾಗಿದ್ರೆ ಅಂದರು ಅಂದರೆ ಆ ಫೇರ್ ಇರಬೇಕು ಈಗ ನನ್ನ ಮಗ ಅನ್ನೋ ಪ್ರೀತಿಗೋಸ್ಕರ ಅವರು ಏ ನನ್ನ ಮಗ ರೀ ಯಾರು ಹೇಳ್ಕೊಟ್ಟು ಮಾಡ್ಸಿರ್ಬೋದು ಅಂತ ಅಂದರೆ ಸರಿಯಲ್ಲ ಆದರೆ ಅವರು ಫೇರಾಗಿ ಹೇಳಿದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹನು ಆಚೆ ಬಂದು ಏನು ಹೇಳಬೇಕು ನಾನು ಪತ್ರ ಕೊಟ್ಟರೆ ನಿಜ ಅಥವಾ ಕೊಟ್ಟಿದ್ರೆ ಗೊತ್ತಿಲ್ಲ ನಮಗೆ ಎನ್ಕ್ವೈರಿಯಿಂದಾನೇ ಆಚೆ ಬರ್ಬೋದು ಮಾಧ್ಯಮಗಳಲ್ಲಿ ಅಷ್ಟೇ ನೋಡ್ತಾ ಇದ್ದ ಕೊಟ್ಟಿದ್ ನಿಜ ಇಂತಿಂತ ಕಾರಣ ಕೊಟ್ಟಿದ್ದೆ ಮಿಸ್ ಯೂಸ್ ಆಗಿದೆ ಮಿಸ್ಯೂಸ್ ಆಗಿರೋದಕ್ಕೆ ತನಿಖೆ ಒಳಪಡಿಸಿ ಶಿಕ್ಷೆಗೊಳಪಡಿಸಿ ಅಂತಾನೆ ಹೇಳ್ಬೇಕು ಯಾವಾಗ ನೀವು ಫೇರ್ ಆಗಿ ನೀವು ಆಡಳಿತ ಪಕ್ಷದವರು ಬರ್ತೀರಿ ಆಗ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ಬರ್ತಾರೆ ಯಾವಾಗ ವಿರೋಧ ಪಕ್ಷಗಳಿಗೆ ಆಹಾರವಾಗಿ ನೀವು ದಿನ ಬೆಳಗ್ಗೆ ಅಲ್ಲಿ ಜನ ಸಸ್ಪೆಂಡ್ ಮಾಡಿದಿರಿ ಏನಕ್ಕೆ ಅಶಿಸ್ತು ಅಂದ್ರೆ ಒಬ್ಬ ಒಳಗಡೆ ಬಂದು ಒಳಗಡೆ ಬರೋನಿಗೆ ಒಬ್ಬ ಪ್ರೋವೊಟ್ ಮಾಡಿ ಪತ್ರ ಕೊಟ್ಟು ಮಾಡೋದ್ ಅಶಿಸ್ತಲ್ವಾ ಅದನ್ನೇ ಕೇಳಿದೆ ನಾನು ಆ ಫೇರ್ ಆಗಿದ್ರೆ ಮಾತ್ರ ಅದು ಕೆಲಸ ಆಗ್ತದೆ ಬಿಟ್ಟರೆ ಸಂಸತ್ ಭವನದಲ್ಲಿ ಇದಾಗಿರ್ತಕ್ಕಂಥದ್ದು ಇದು ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ ಅತ್ಯಂತ ಗಂಭೀರವಾದ ವಿಚಾರ ಮತ್ತೆ ಇವರು ವಿರೋಧ ಪಕ್ಷಗಳ ನಾಯಕರ ಮೇಲೆ ಶುಲ್ಲಕ ಕಾರಣಕ್ಕಾಗಿ ಇವರು ಪ್ರಕಾರ ಇಡಿದ್ರು ಘೋಷಣೆ ಕೂಗಿದ್ರು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಾರೆ ಸೊ ಇಂತಹ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ನಾವು ಅವ್ರ ಜೊತೆ ಸಹಕಾರ ಕೊಡಕ್ ರೆಡಿ ಇದೀವಿ ಯಾವುದೇ ರೀತಿ ತನಿಖೆ ಆದ್ರೂ ನಾವು ಜೊತೆ ರೆಡಿ ಇದೀವಿ ಆದ್ರೆ ಇದನ್ನು ಬಳಸಿಕೊಂಡು ಹದಿನಾಲ್ಕು ಎಸ್ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ನಾನು ಹೇಳೋದಿಷ್ಟೇ ರಾಜಕೀಯ ಏನೇ ಇರಲಿ ದೇಶದ ಭದ್ರತೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕಿರಿ ಒಂದು ಒಗ್ಗಟ್ಟಾಗಿರಿ ಅಷ್ಟೇ